ಭರವಸೆ ಹಾಗೂ ನೈಜ ಸುದ್ದಿಗಳನ್ನ ಪ್ರತಿನಿತ್ಯ ನಿಮ್ಮ ಮುಂದೆ ಹೊತ್ತು ತರುತ್ತಿರುವ ಡಿಎಸ್ 24 ನ್ಯೂಸ್ ಕನ್ನಡ ಚಾನೆಲ್ ಇನ್ನು ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ಪರಿಚಯವಾಗಲಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂತನ ಪ್ರತಿಮೆ ಅನಾವರಣ. ಕೆಜಿಎಫ್ ತಾಲೂಕಿನ ಕಾಮಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹಾಗೂ ಬೃಹತ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಸ್ಥರು ಇತ್ತೀಚೆಗಷ್ಟೇ ಮಾತೃಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ನಡೆದ ಕನ್ನಡ ಸಂಭ್ರಮ ಹಬ್ಬದಲ್ಲಿ ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ವಿಜೇತ ಆಧುನಿಕ ಯುಗದ ಅಂಬೇಡ್ಕರ್ ಎಂದೇ ಈಗಿನ ಯುವಕರ ಹೃದಯದಲ್ಲಿ ಸ್ಥಾನ ಪಡೆಯುತ್ತಿರುವ ಯಶಸ್ವಿ 301ನೇ ಹೋರಾಟದ ಯುವ ನಾಯಕ ಅಂಬೇಡ್ಕರ್ ಸೇವಾ ಸಂಸ್ಥೆ ಕರ್ನಾಟಕ ಎಎಸ್ಎಸ್ಕೆ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಸಂದೇಶ್ ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ಸ್ವಾಗತಿಸಿ ಸನ್ಮಾನಿಸಿದ ಗ್ರಾಮಸ್ಥರು, ಸನ್ಮಾನ ಸ್ವೀಕರಿಸಿದ ಸಂದೇಶ್ ಅವರು ಗ್ರಾಮದ ಎಲ್ಲಾ ಹಿರಿಯ ಮುಖಂಡರಿಗೂ ಹಾಗೂ ಯುವಕರಿಗೂ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಜೈ ಭೀಮ್. ಕಂಸಂದ್ರ, ಕೆಜಿಎಫ್ ತಾಲೂಕು ಕಂಸಂದ್ರ ಗ್ರಾಮದಲ್ಲಿದ್ದೀವಿ. ಅಂಬೇಡ್ಕರ್ ಅವರ ಒಂದು ಬೃಹತ್ ಪ್ರತಿಮೆನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನನ್ನನ್ನ ಕರೆದಿದ್ರು, ಬಂದಿದ್ದೀವಿ. ತುಂಬಾ ಸಂತೋಷ ಆಗುತ್ತೆ, ಯಾಕಂದ್ರೆ ಸುಮಾರು ಹಳ್ಳಿಗಳಲ್ಲಿ ಇದಾಗಬೇಕು. ಯಾಕಂದ್ರೆ ಅಂಬೇಡ್ಕರ್ ಅವ್ರನ್ನ ನೋಡ್ತಾ ಒಂದಷ್ಟು ಜನ ಕಲಿಯೋದು ಜಾಸ್ತಿ ಇದೆ. ಈ ಒಂದು ಕಲ್ಚರ್ನ ಬೆಳೆಸ್ಕೊಂಡು ಮತ್ತೆ ಇಲ್ಲಿರೋಂಥ ಜನಪ್ರತಿನಿಧಿಗಳು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಸುಂದರವಾಗಿರುವಂತ ಒಂದು ಸ್ಟ್ಯಾಚು ತಂದು ಉದ್ಘಾಟನೆ ಮಾಡಿರುವಂಥದ್ದು ಅದ್ದೂರಿಯಾಗಿ ದೊಡ್ಡ ಹಬ್ಬಗಳ ವಾತಾವರಣದಲ್ಲಿ ಒಂದು ಊರುಗಳಲ್ಲಿ ಜಾತ್ರೆ ಮಾಡೋ ತರ ಈ ಒಂದು ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚುನ ಉದ್ಘಾಟನೆ ಮಾಡಿರೋದು. ಇದ್ರ ಜೊತೆಗೆ ನಾನು ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀನಿ ಅಂದ್ರೆ, ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಗ್ರಾಮದಲ್ಲಿ ಸುಮಾರು 1-1.5 ಕೋಟಿ ರೂಪಾಯಿ ಮೌಲ್ಯದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಮಾಡ್ಬೇಕು. ಅದರಲ್ಲೇ ನಮ್ಮ ಜನರಿಗಾಗುವಂಥದ್ದು ಮತ್ತೆ ಯಾವುದು ನಮ್ಮ ಜನ ನಮ್ಮ ಹುಡುಗರಿಗೆ ಯುವಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ವ್ಯಾಯಾಮ ಶಾಲೆ, ಜಿಮ್ ಅನ್ನು ಮಾಡುವಂಥದ್ದು ಮತ್ತೆ ಒಂದು ಬೃಹತ್ ಗ್ರಂಥಾಲಯನ ಮಾಡಿ ನಮ್ಮ ಜನರಿಗೆ ಕೊಡುವಂಥದ್ದು. ಯಾಕಂದ್ರೆ ಊರು ತುಂಬಾ ದೊಡ್ಡದಾಗಿದೆ. ಈ ಒಂದು ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚು ಇಟ್ಟಿರೋದ್ರ ಜೊತೆಗೆ 1.5 ಕೋಟಿ ರೂಪಾಯಿ ಮೌಲ್ಯದ ಒಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಕೂಡ ನಮ್ಮ ಗ್ರಾಮಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಸರ್ಕಾರ ಮನವಿ ಮಾಡ್ತೀನಿ. ಅದ್ರ ಜೊತೆಗೆ ಲೈಬ್ರರಿ ಮತ್ತೆ ಜಿಮ್ ವ್ಯಾಯಾಮ ಶಾಲೆ ಇವೆರಡನ್ನೂ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತೀನಿ.